ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಆತ್ಮೀಯ ಸ್ವಾಗತ. ಇವತ್ತು ನಾನು 9ನೇ ತರಗತಿಯ 5ನೆಯ ಗದ್ಯ ಪಾಠ ಪ್ರಜಾ ನಿಷ್ಠೆ ಅಂತಕ್ಕಂಥದ್ದು ಮಾಡಲಿದ್ದೇನೆ. ಈ ಪಾಠ ಆರಂಭಕ್ಕೆ ಮುಂಚಿತವಾಗಿಯೇ ಕೆಲವು ತಮ್ಮಲ್ಲಿ ಸೂಚನೆಗಳನ್ನು ನಾನು ಇಡಲು ಬಯಸ್ತಾ ಇದ್ದೇನೆ. ಮಕ್ಕಳೇ, ಈ ಪಾಠವನ್ನು ಕೇಳುವಾಗ ತಮ್ಮ ಏಕಾಗ್ರತೆ ಭಂಗವಾಗಬಾರದು ಎನ್ನುವ ಉದ್ದೇಶದಿಂದ ದಯವಿಟ್ಟು ತಾವು ತಮ್ಮ ಕಿವಿಗೆ ಇಯರ್ಫೋನ್ಗಳನ್ನು ಧರಿಸಿಕೊಂಡರೆ ತುಂಬ ಒಳ್ಳೆಯದು. ಅದರ ಜೊತೆಯಲ್ಲಿಯೇ ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಹೆಡ್ಫೋನ್ ಧರಿಸಿರಿ, ಅಥವಾ ಅದು ಸಾಧ್ಯವಾಗದೆ ಹೋದರೆ ಒಂದು ಪ್ರತ್ಯೇಕವಾದಂತಹ ಕೋಣೆಯಲ್ಲಿ ಏಕಾಗ್ರಚಿತ್ತರಾಗಿ ತಾವು ಅಧ್ಯಯನ ಮಾಡಬೇಕು. ಕೇವಲ ನನ್ನ ವಿಷಯ ಅಂತ ಮಾತ್ರ ಅಲ್ಲ, ಯಾವುದೇ ವಿಷಯಕ್ಕೆ ಏಕಾಗ್ರತೆ ಅಂತಕ್ಕಂಥದ್ದು ಬಹಳಷ್ಟು ಮಹತ್ವದ್ದು. ಇವತ್ತು ನಾನು ಪ್ರಜಾನಿಷ್ಠೆ ಅಂತಕ್ಕಂತಹ ಒಂದು ಈ ಐತಿಹಾಸಿಕ ಪಾಠದ ಪೂರ್ವ ಪರಿಚಯ ಮಾಡಿಕೊಡಲಿದ್ದೇನೆ. ಅದರ ಜೊತೆಗೆ ಈ ಪಾಠವನ್ನು ನಾನು ಹಲವು ಕಂತುಗಳಲ್ಲಿ ಹೇಳಲು ಬಯಸಿದ್ದೇನೆ. ಯಾಕೆ ಅಂತಂದರೆ ಏಕಾಗ್ರತೆ ಕಂಟಿನ್ಯೂ ಆಗಿ 1/2 ಗಂಟೆಗಟ್ಟಲೆ ಇರುವುದು ಭಾಳ ಕಷ್ಟ ಆಗ್ತದೆ. ಮೊಬೈಲ್ ನೋಡುವಾಗ ನಿಮ್ಮ ಕಣ್ಣಿಗೆ ಸ್ವಲ್ಪ ಆಯಾಸವಾಗಬಹುದು, ಮಿದುಳಿಗೆ ಆಯಾಸವಾಗಬಹುದು, ನಿಮಗೆ ಸ್ವಲ್ಪ ಏನೋಪ್ಪ ರೆಸ್ಟ್ ತೊಗೊಳ್ಳೋಣ, ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನಿಸ್ಬೋದು. ಅದಕ್ಕೋಸ್ಕರವಾಗಿ ಇದನ್ನು ನಾನು ಹಲವು ಭಾಗಗಳಾಗಿ ಹಲವು ಕಂತುಗಳಲ್ಲಿ ಬೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಕ್ಕಳೇ, ಹಾಗಾದರೆ ಇವತ್ತು ನಾವು ಓದ್ತಕ್ಕಂತಹ ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರಜಾನಿಷ್ಠೆ ಅಂತಕ್ಕಂತಹ ಒಂದು ಐತಿಹಾಸಿಕ ಪಾಠ. ನೋಡಿ, ಅನೇಕ ಪಾಠಗಳು, ಅನೇಕ ಥರದ ಕಾದಂಬರಿಗಳಿರ್ತದೆ, ಅನೇಕ ಥರದ ಸಾಹಿತ್ಯ ಇರ್ತದೆ, ಅನೇಕ ಥರದ ಈ ಭಾಷೆಯಲ್ಲಿ ಬರ್ತಕ್ಕಂಥ ವಿಧ ವಿಧವಾದಂಥ ರೀತಿಯ ಈ ಸಾಹಿತ್ಯ ಅದು ಇರ್ತಕ್ಕಂಥದ್ದು ತಾವು ಗಮನಿಸಬಹುದಾಗಿದೆ. ಅದು ಕಥೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಕಾವ್ಯವಾಗ್ಬೋದು, ನಾಟಕವಾಗ್ಬೋದು, ಹನಿಗವನವಾಗ್ಬೋದು, ಹಾಸ್ಯ ಸಾಹಿತ್ಯವಾಗ್ಬೋದು, ಪ್ರವಾಸನ ಸಾಹಿತ್ಯವಾಗ್ಬೋದು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದರಲ್ಲಿಯೂ ಕಾದಂಬರಿ ಸಾಹಿತ್ಯ ಅಂತಕ್ಕಂಥದ್ದು ಬಹಳಷ್ಟು ಜನರಿಗೆ ಮನ್ನಣೆಯನ್ನು ತರ್ತಕ್ಕಂಥದ್ದು ಮತ್ತು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಕ್ಕಂಥದ್ದು ಒಂದು ಸಾಹಿತ್ಯ ಪ್ರಕಾರ. ಹೀಗಾಗಿ ನಾವು ಇವತ್ತು ಸಾಶಿ ಮರಳಯ್ಯನವರು ಬರೆದಿರತಕ್ಕಂಥ ಕಾದಂಬರಿಯ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಕಾದಂಬರಿ ಕೇವಲ ಮನೋರಂಜನೆಗಾಗಿ ಅಲ್ಲ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಇವು ವ್ಯಕ್ತಿಗಳ ಚಿತ್ರಣವನ್ನು ನಮಗೆ ಒಂದು ಅಭೂತಪೂರ್ವಕವಾಗಿ ನಮ್ಮ ಮನನಾಟುವಂತೆ ಈ ಕಾದಂಬರಿಗಳಲ್ಲಿ ಚಿತ್ರಿಸಲಾಗ್ತದೆ. ಅದರಲ್ಲಿ ಕಾದಂಬರಿಗಳಲ್ಲಿಯೂ ಅನೇಕ ವಿಧಗಳಿವೆ. ಅದು ಸಾಮಾಜಿಕ ಕಾದಂಬರಿ ಆಗಿರ್ಬೋದು, ವೈಜ್ಞಾನಿಕ ಕಾದಂಬರಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟದ್ದು, ಪೌರಾಣಿಕವಾಗಿರ್ತಕ್ಕಂಥದ್ದಾಗಿರ್ಬೋದು, ಐತಿಹಾಸಿಕವಾಗಿರ್ತಕ್ಕಂಥದ್ದಾಗಿರ್ಬೋದು, ಪತ್ತೆದಾರಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಹಾಸ್ಯಮಯ ಕಾದಂಬರಿಗಳು ಕೂಡ ತಮಗೆ ಸಿಗ್ತವೆ. ಅಂತೂ ಒಂದು ನನಗೆ ವಿಷಯ ಏನು ಅಂತಂದರೆ, ಮಕ್ಕಳೇ, ಕಾದಂಬರಿ ಓದುವ ಕಾಲ ಭಾಳಷ್ಟು ಹೋಗಿಬಿಟ್ಟಿದೆ. ಸಾಮಾನ್ಯವಾಗಿ ಈ ಒಂದು ದೂರದರ್ಶನ ಆಗಲಿ, ಅಲ್ಲಿ ಬರತಕ್ಕಂಥ ಹಲವು ವಾಹಿನಿಗಳಾಗಲಿ, ಅಥವಾ ನಿಮ್ಮ ಅಂಗೈಯಲ್ಲಿಯೇ ವಿಶ್ವ ತೋರಿಸುವ ಈ ಮೊಬೈಲ್ನಲ್ಲಿ ಎಲ್ಲವೂ ಲಭ್ಯವಿರುವ ಕಾಲಕ್ಕೆ ನೀವು ಓದುವ ಹವ್ಯಾಸವನ್ನು ಕಡಿಮೆ ಮಾಡಿಕೊಂಡಿರ್ತೀರಿ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಮಕ್ಕಳೇ, ಓದುವ ಹವ್ಯಾಸ ದಯವಿಟ್ಟು ಬೆಳೆಸಿಕೊಳ್ಳಿ. ಕಾದಂಬರಿ ಓದುವುದರಿಂದ ನಿಮ್ಮ ಕಲ್ಪನಾಲೋಕ ವಿಸ್ತೃತವಾಗ್ತದೆ. ದಯವಿಟ್ಟು ಕಾದಂಬರಿಗಳನ್ನು ಓದಿರಿ. ಅದರ ಜೊತೆ ಜೊತೆಯಲ್ಲಿಯೇ ಐತಿಹಾಸಿಕ ಕಾದಂಬರಿಗಳನ್ನು ಓದಿದ್ರೆ ಇನ್ನೂ ತಮಗೆ ಇತಿಹಾಸ ಪರಿಚಯ ಕೂಡ ಆಗ್ತದೆ. ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಬಹಳಷ್ಟು ಮಹತ್ವದ್ದು ಅಂಥೇಳಿ ನಾವು ಹೇಳಬಹುದು. ಈ ಪ್ರಕಾರವಾಗಿ ನಾವು ಈ ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರು ವಾಸುದೇವಾಚಾರ್ಯ, MS ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ, ಅನಕರು, ತರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ, SL ಭೈರಪ್ಪ, ಪಿ ಲಂಕೇಶ, GV ಅಯ್ಯರ್, ತ್ರಿವೇಣಿ, MK ಇಂದಿರಾ, ಗೀತಾ ನಾಗಭೂಷಣ, ಇಂತಹ ಅನೇಕ ದಿಗ್ಗಜ ಕಾದಂಬರಿಕಾರರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇನ್ನು ಡಾಕ್ಟರ್ ಸಾಶಿ ಮರಳಯ್ಯನವರು ಬರೆದಿರತಕ್ಕಂತಹ ಇವತ್ತಿನ ಈ ಒಂದು ಭಾಗ ಏನಂತಂದ್ರೆ ನಾಟ್ಯಮಯೂರಿ ಅಂತಕ್ಕಂತಹ ಒಂದು ಗ್ರಂಥ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಅದರ ಬಗ್ಗೆ ನಾವು ಸ್ವಲ್ಪ ಸಂಗತಿಯನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಕನ್ನಡ ನಾಡನ್ನು ಆಳಿರ್ತಕ್ಕಂತಹ ಅನೇಕ ಅಗ್ರಗಣ್ಯ ಕನ್ನಡದ ಅರಸರಲ್ಲಿ ಹೊಯ್ಸಳರು ಬಹಳಷ್ಟು ಶ್ರೇಷ್ಠರ ಸಾಲಿಗೆ ಸೇರ್ತಕ್ಕಂಥವರು.
ಅದರಲ್ಲಿಯೂ ಸ್ವಾಭಿಮಾನಿ ಯುವ ಅರಸ ಅಂತಂದ್ರೆ ನಮ್ಮ ಹೊಯ್ಸಳರ ವಿಷ್ಣುವರ್ಧನ ದೊರೆ ಅವನಾಗಲಿ, ಅಥವಾ ನಾಟ್ಯರಾಣಿ ಶಾಂತಲೆ ಆಗಲಿ, ಅವರ ಬಗ್ಗೆ ತಾವು ತಿಳಿದುಕೊಳ್ಳಬೇಕು ಅಂತಂದ್ರೆ ಈ ನಾಟ್ಯ ಮಯೂರಿ ಕಾದಂಬರಿ ಅಂತಕ್ಕಂಥದ್ದು ತಾವು ಓದಲೇಬೇಕು ಅಂತಂದರೆ ಇತಿಹಾಸವನ್ನು ವರ್ಣರಂಜಿತವಾಗಿ ಬರೆದಿದ್ದಾರೆ. ಅದನ್ನು ಹೆಚ್ಚು ಮಾಡಿ ಬರೆದಿಲ್ಲ ಅಥವಾ ಕಡಿಮೆ ಮಾಡಿ ಬರೆದಿಲ್ಲ, ಆದರೆ ಮನಕ್ಕೆ ಒಪ್ಪುವಂತೆ ಬರೆದಿದ್ದಾರೆ ಸಾಶಿ ಮರಳಯ್ಯನವರು ಅಂತಕ್ಕಂಥ ಮಾತು ಬರ್ತದೆ. ಅಂತಂದರೆ ಈ ವಿಷ್ಣುವರ್ಧನ ದೊರೆ ಕೆಲವೊಂದು ಸಲ ಯುದ್ಧಕ್ಕೂ ಹೋಗತಕ್ಕಂಥ ಸಂದರ್ಭ ಬಂದಾಗ ಶಾಂತಲೆ ಮಹಾರಾಣಿ ಏನು ಮಾಡ್ತಿದ್ದಳು ಅಂತಂದರೆ, ಅವಳು ಮಾರು ವೇಷವನ್ನು ಧರಿಸಿ ಗಂಡುಡಿಯನ್ನು ಉಟ್ಟು ಕೆಲವೊಂದು ಸಲ ಆ ನಗರ ಅಥವಾ ಇತರ ಹತ್ತಿರದ ಪ್ರದೇಶಗಳಿಗೆ, ತನ್ನ ರಾಜ್ಯದ ಹಲವು ದೂರದ ಪ್ರದೇಶಗಳಿಗೆ ಕೂಡ ಹೋಗಿ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಂಡು ಬರ್ತಾ ಇದ್ದಳು ಅಂತಕ್ಕಂಥ ಮಾತು ಬರ್ತದೆ. ಅಂತಹ ಒಂದು ಘಟನೆಯನ್ನು ಆಧರಿಸಿ ಪ್ರಜಾ ನಿಷ್ಠೆ, ಅರಸ ಎಷ್ಟು ನಿಷ್ಠಾವಂತನಾಗಿರ್ತಾನೆಯೋ ಪ್ರಜೆಗಳು ಕೂಡ ಅಷ್ಟೇ ನಿಷ್ಠಾವಂತರಾಗಿರ್ತಾರೆ ಅಂತಕ್ಕಂಥದ್ದು ಈ ಪಾಠದ ಆಶಯವಾಗಿದೆ. ಮಕ್ಕಳೇ, ನಾವು ಸಾಶಿ ಮರಳಯ್ಯನವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು ನಮ್ಮ ನಾಡಿನ ಖ್ಯಾತ ಬರಹಗಾರರಾಗಿರ್ತಕ್ಕಂತಹ ಸಾಶಿ ಮರಳಯ್ಯನವರು. ಇವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ನಾವು ಮಾಡಿಕೊಳ್ಳೋಣ. ನೋಡಿ, ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇದು ಅವರ ಪೂರ್ಣ ಹೆಸರು. ಇವರು 1931 ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎನ್ನುವ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ತಂದೆ ಶಿವರುದ್ರಯ್ಯ, ತಾಯಿ ಹೆಸರು ಸಿದ್ದಮ್ಮ ಅಂಥೇಳಿ ಇತ್ತು. ಇವರು 1956 ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MAಯನ್ನು ಪದವೀಧರರಾದರು. 1971 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತು ಇವರ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪೂರ್ಣಗೊಳಿಸಿಕೊಂಡರು. ಆನಂತರ 1995-98 ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರು ಕೂಡ ಆಗಿದ್ದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವಾತಾಪಿ, ಸುಮಾರು 9 ಹೆಚ್ಚು ಗ್ರಂಥಗಳನ್ನು ಶ್ರೀಯುತರು ಬರೆದಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಸಾಶಿ ಮರುಳಯ್ಯನವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ದೊರಕಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಈ ಪ್ರಕಾರವಾಗಿ ಹಲವು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಸಾಶಿ ಮರುಳಯ್ಯನವರು 5/2/2016 ನಮ್ಮಿಂದ ಅಗಲಿದರು ಅಂತಕ್ಕಂತಹ ಮಾತು ಬರ್ತದೆ. ಸಾಶಿ ಮರುಳಯ್ಯನವರು ಬರೆದಿರತಕ್ಕಂತಹ ಗ್ರಂಥ ನಾಟ್ಯಮಯೂರಿ ತಾವು ಇಲ್ಲಿ ನೋಡ್ತಾ ಇದ್ದೀರಿ, ಅದರ ಮುಖಪುಟವನ್ನು ತಾವು ನೋಡ್ತಾ ಇದ್ದೀರಿ. ಈ ನಾಟ್ಯಮಯೂರಿ ಅಂತಕ್ಕಂಥದ್ದೊಂದು ಅದ್ಭುತವಾದಂತಹ ಕಾದಂಬರಿ. ಇದರಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ, ಆತ ತನು ಎಷ್ಟು ಬದ್ಧನಾಗಿದ್ದ ತನ್ನ ನಾಡು ಕಟ್ಟುವಲ್ಲಿ, ಕನ್ನಡ ನಾಡು ಕಟ್ಟುವಲ್ಲಿ ಅಂತಕ್ಕಂಥದ್ದು ಆ ಇಡಿಯಾಗಿ ಕಾದಂಬರಿಯನ್ನು ಓದಿದರೆ ತಮ್ಮ ಅನುಭವಕ್ಕೆ ಖಂಡಿತವಾಗಿಯೂ ಅದು ಅರ್ಥವಾಗುತ್ತದೆ. ನೋಡಿ ಮಕ್ಕಳೇ, ನಾಟ್ಯ ಮಯೂರಿ ಹೆಸರೇ ಸೂಚಿಸುವಂತೆ ಶಾಂತಲೆ, ಈ ಶಾಂತಲೆಯು ಅದ್ಭುತವಾದಂತಹ ನಾಟ್ಯರಾಣಿಯಾಗಿದ್ದಳು. ಅದರ ಜೊತೆಯಲ್ಲಿ ದಕ್ಷಳಾದಂತಹ ಆಡಳಿತಗಾರ್ತಿಯೂ ಕೂಡ ಆಗಿದ್ದಳು. ಇಲ್ಲಿ ಏನಾಗ್ತದೆ ಅಂತಂದರೆ, ಸಾಮಾನ್ಯವಾಗಿ ಅರಸ ಇಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನನು ಆತ ಬೇರೆ ನಾಡಿಗೆ ಅನಿವಾರ್ಯವಾಗಿ ದಂಡೆತ್ತಿ ಹೋಗ್ತಕ್ಕಂಥ, ಯುದ್ಧದಲ್ಲಿ ತೊಡಗಿಕೊಳ್ಳತಕ್ಕಂಥ ಪ್ರಸಂಗ ಬಂದಾಗ ಅಲ್ಲಿ ಅವ್ಯವಸ್ಥೆ ಆಗತಕ್ಕಂಥದ್ದು ಒಂದು ರೂಢಿ ಇರ್ತದೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪಾಳೆಯಗಾರರು ಸ್ವತಂತ್ರರಾಗಲು ಪ್ರಯತ್ನ ಮಾಡಬಹುದು, ವಿರೋಧಿಗಳು ಬಣ ಕಟ್ಟಬಹುದು, ಏನೋ ಅನಾಹುತವಾಗಲಿಕ್ಕೆ ಸಾಧ್ಯತೆ ಇದೆ. ಆ ಸಂದರ್ಭವನ್ನು ತಾನು ಪೂರ್ವದಲ್ಲಿಯೇ ಗ್ರಹಿಸಬೇಕು ಅಂಥೇಳಿ ಶಾಂತಲೆ ಏನು ಮಾಡ್ತಾ ಇದ್ದಳು ಅಂತಂದರೆ, ಮಾರು ವೇಷವನ್ನು ಧರಿಸಿ, ಪುರುಷ ವೇಷವನ್ನು ಧರಿಸಿ ಅವಳು ಏನು ಮಾಡ್ತಾಳೆ ಅಂತಂದರೆ,
ನಾಡಿನ ವಿವಿಧ ಮೂಲೆಗಳಿಗೆ ಹೋಗಿ ಆ ಚಾಚು ತಪ್ಪದಲ್ಲಿಯ ಜನತೆಯ ಒಂದು ನಾಡಿ ಮಿಡಿತವನ್ನು ಗ್ರಹಿಸ್ತಾ ಇದ್ದರು. ಅಂದರೆ ತಾನೇ ಸ್ವತಃ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತಾರಲ್ಲ, ಅಲ್ಲಿಯ ಪಲ್ಸ್ಗಳನ್ನು ನಾಡಿ ಮಿಡಿತ ಜನರ ಮನಸ್ಸಿನೊಳಗೆ ಏನಿದೆ ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದರು, ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಳು. ಅಂಥದ್ದೇ ಒಂದು ಸಂದರ್ಭ, ಒಂದು ಘಟನೆಯನ್ನು ಆಧರಿಸಿ ಇಲ್ಲಿ ಬಹಳ ಅದ್ಭುತವಾದಂತಹ ಒಂದು ಈ ಕಥೆಯ ರೂಪದಲ್ಲಿದೆ. ಆದರೆ ನಿಜವಾಗಿಯೂ ಕಥೆ ಇದ್ದರೂ ಕೂಡ ಇದು ಇತಿಹಾಸದ ಒಂದು ಪ್ರಮುಖ ಘಟ್ಟ ಅನ್ನುವುದನ್ನು ತಾವು ಮರೆಯುವಂತಿಲ್ಲ. ಮಕ್ಕಳೇ, ಈಗ ನಾವೇನು ಮಾಡೋಣ ಅಂತಂದರೆ ಈ ಪಾಠವನ್ನು ವಿಸ್ತೃತವಾಗಿ ನಾವು ಅಧ್ಯಯನ ಮಾಡೋಣ. ಮಕ್ಕಳೇ, ಇದು ಈ ಗದ್ಯ ಪಾಠದ ಹೆಸರು ಪ್ರಜಾನಿಷ್ಠೆ ಅಂಥೇಳಿ ನಾನು ಇದರ ಆರಂಭವನ್ನು ಮಾಡ್ತಾ ಇದ್ದೇನೆ. ನೋಡಿ, ಟೆಕ್ಸ್ಟ್ ಕೂಡ ಇಲ್ಲಿ ಬರ್ತಾ ಇದೆ, ದಯವಿಟ್ಟು ಟೆಕ್ಸ್ಟನ್ನು ಗಮನಿಸಬೇಕು. ಇದರ ಈ ಆಶಯ ಭಾಗವನ್ನು, ಪ್ರವೇಶವನ್ನು ನಾನು ಈಗಾಗಲೇ ತಮಗೆ ಬೋಧನೆ ಮಾಡಿದ್ದೇನೆ. ಈಗ ನಾನು ತಮಗೆ ಈ ಒಂದು ಟೆಕ್ಸ್ಟ್ ಅಥವಾ ಪಠ್ಯ ಅಂತ ಏನಂತೀವಲ್ಲ ಅದನ್ನು ವರ್ಣನೆ ಮಾಡ್ತಾ, ವಿವರಣೆ ಮಾಡ್ತಾ ಹೋಗ್ತೇನೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರ ರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಅದಿಯಮ ಎಂಬುವನನ್ನು ರಾಜಪ್ರತಿನಿಧಿಯನ್ನಾಗಿ ನೇಮಿಸಿದ್ದನು. ನೋಡಿ ಮಕ್ಕಳೇ, ಹೊಯ್ಸಳರ ಸಾಮ್ರಾಜ್ಯ ಇದು ಸ್ವತಂತ್ರ ಸಾಮ್ರಾಜ್ಯವಾಗಿತ್ತು. ನಾವು ಈ ಹಿಂದೆ ಹೋದೆವು ಅಂತಂದರೆ, ಇತಿಹಾಸಗಳನ್ನು ಕೆದಕ್ತಾ ಹೋದೆವು ಅಂತಂದರೆ, ಹಿಂದಿನ ಕಾಲದಲ್ಲಿ ಬಹುತೇಕ ಅರಸರು ಕನ್ನಡಿಗರಲ್ಲದವರೇ ಆಳಿದ್ದರು ನಮ್ಮ ಈ ಕರ್ನಾಟಕ ಅಂತ ಹೇಳ್ತಕ್ಕಂಥ ಭಾಗವನ್ನು. ಈ ಹೊಯ್ಸಳರ ನಂತರ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ನಮ್ಮವರಾಗಿ ಬರತೊಡಗಿದರು ಇವರೆಲ್ಲ. ಆದರೆ ನಾವು ಪೂರ್ವಕಾಲದಲ್ಲಿ ಸ್ವಾಭಿಮಾನಿ ಮಯೂರ ವರ್ಮ ಅಂತ ಏನು ಹೇಳ್ತೇವಲ್ಲ, ಅದಕ್ಕಿಂತ ಹಿಂದುಗಡೆಗೆ ನಾವು ಹೋದೆವು ಅಂತಂದ್ರೆ, ನಮಗೆ ಕದಂಬರಿಗಿಂತ ಹಿಂದುಗಡೆ ನಾವು ಹೋದೆವು ಅಂತಂದರೆ ಬೇರೆ ರಾಜರು ನಮ್ಮನ್ನು ಆಳ್ತಾ ಇದ್ದರು. ಆದರೆ ಹೊಯ್ಸಳರ ಕಾಲಕ್ಕೆ ಇದು ಕೂಡ ಒಂದು ಸ್ವತಂತ್ರ ಸ್ವಾಭಿಮಾನಿ ಯುವ ಅರಸ ವಿಷ್ಣುವರ್ಧನ. ಆತ ಬಹಳ ಆಶಾವಾದಿ ಅಂತಂದರೆ, ತನ್ನ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ, ಬಹಳ ಖುಷಿಯಿಂದ ಜನರನ್ನು ಇಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಅಷ್ಟೇ ರೀತಿಯಿಂದ ಜನತೆ ಕೂಡ ಅವನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದರು. ಈ ಎರಡೂ ಸಮ್ಮೇಳನವಾದಾಗ, ಅರಸರು ಮತ್ತು ಪ್ರಜೆಗಳ ಪ್ರೀತಿ ಸಮ್ಮೇಳನವಾದಾಗ, ಆ ರಾಜ್ಯದ ಪ್ರಗತಿ ಅತ್ಯಂತ ವೇಗವಾಗಿ ಆಗ್ತದೆ. ಅದು ಕಂಡು ಅನೇಕ ರಾಜರಿಗೆ ಕಣ್ಣು, ಪರರಾಜರ ಕಣ್ಣು ಕಿಸುರಾಗುವುದು, ಕೆಂಪುಗಾಗುವುದು. ಅಂದರೆ ಏನಪ್ಪ ಇವರು ಇಷ್ಟೊಂದು ಬೆಳೆದು ಬಿಡ್ತಾ ಇದ್ದಾರಲ್ಲ ಅಂಥೇಳಿ ಪಟ್ಟೆ ಕಿಚ್ಚಿನ ಭಾವ, ಕಣ್ಣು ಕೆಂಪುಗಾಗಿಬಿಡೋದು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರತಕ್ಕಂಥ, ಅಂದರೆ ವೃದ್ಧಿಯಾಗತಕ್ಕಂಥ ವಿಷ್ಣುವರ್ಧನ ಭೂಪಾಲನ, ಭೂಪಾಲನ ಅರಸ, ಅವನನ್ನು ಬಡಿಯಬೇಕು ಎಂದು ಶತ್ರು ರಾಜ್ಯ ವಿರೋಧಿ ರಾಜರು ಅವನನ್ನು ಬಡಿಯಬೇಕು ಅಂದರೆ ಕುಗ್ಗಿಸಬೇಕು, ಅವನನ್ನು ಸೋಲಿಸಬೇಕು, ಅವನ ರಾಜ್ಯವನ್ನು ನಾವು ಕಬಳಿಸಬೇಕು, ಲೂಟಿ ಮಾಡಬೇಕು. ಇಂತಹ ಅನೇಕ ಸಂಗತಿಗಳು ತಮ್ಮ ಸುತ್ತಮುತ್ತಲಿರತಕ್ಕಂಥ ಅರಸರ ಮನಸ್ಸಿನಲ್ಲಿ ಬರ್ತಾ ಇದ್ದವು. ಅದರಲ್ಲಿಯೂ ಚೋಳಮಂಡಲದ ದೊರೆ ಕುಲೋತ್ತುಂಗ ಅಂತಕ್ಕಂಥವನು ಭಾಳ ಪ್ರಮುಖನು. ಯಾವಾಗ ಇದನ್ನು ಹಿಡಿದು ಬಿಡಲಿ ನಾನು ಅಂಥೇಳಿ ಆತ ಹವಣಿಸ್ತಾ ಇದ್ದಾನೆ ಯಾವಾಗಲೂ. ಅದು ಅಲ್ಲದೆ ಈಗಾಗಲೇ ಗಂಗಾ ದೊರೆಗಳಾಳತಕ್ಕಂಥ ತಲಕಾಡು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಅಲ್ಲಿ ತನ್ನ ರಾಜಪ್ರತಿನಿಧಿಯನ್ನು ನೇಮಿಸಿದ್ದ ಅದಿಯಮ್ಮ ಅಂತಕ್ಕಂಥವನನ್ನು. ಅಲ್ಲಿ ತಲಕಾಡಿನಲ್ಲಿ ಅದು ಅದರ ಸ್ವಾತಂತ್ರ್ಯ ಹೋಯಿತು, ಅದು ಕುಲೋತ್ತುಂಗನ ಪಾಲಾಯಿತು. ಅದರ ಜೊತೆಯಲ್ಲಿ ಅದಿಯಮ್ಮ ಅಂತಕ್ಕಂತಹ ಪ್ರತಿನಿಧಿ ಅಲ್ಲಿ ಆಳ್ತಾ ಇದ್ದನು. ಕುಲೋತ್ತುಂಗ ಏನಿದ್ನು ಅಂತಂದ್ರೆ ಆಶಾವಾದಿಯಾಗಿದ್ದ, ಆಶಾವೃತ ಅಂದರೆ ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿಕೊಳ್ಳಬೇಕು, ತನ್ನ ರಾಜ್ಯವನ್ನು ಸದಾಕಾಲ ವಿಸ್ತಾರ ಆಗಬೇಕು ಅಂಥೇಳಿ ಆತ ಆಶಾವಾದಿಯಾಗಿದ್ದ. ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಅದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ.
ಆಶಾವಾದಿ ಮತ್ತು ಇಲ್ಲಿ ಲೇಖಕರೇ ಹೇಳಲಾಗೆ ದುರಾಶಾ ಪಿಶಾಚಿಯಾಗಿದ್ದ. ಸಿಕ್ಕದ್ದನ್ನು ಕಬಳಿಸುವುದು, ತನ್ನ ವಿಸ್ತಾರ ರಾಜ್ಯವನ್ನು ವಿಸ್ತಾರ ಮಾಡ್ತಾ ಹೋಗುವುದು, ಪ್ರಜೆಗಳ ಸುಖ ದುಃಖ ಅದನ್ನು ಎಂದಿಗೂ ನೋಡುವುದಿಲ್ಲ, ಹೀಗೆ ದುರಾಶಾವಂತನಾಗಿದ್ದ. ಹೇಗೋ ಅವನ ಕಣ್ಣು ವಿಷ್ಣುವರ್ಧನನ ಈ ಒಂದು ರಾಜ್ಯದ ಮೇಲೆ, ಹೊಯ್ಸಳರ ರಾಜ್ಯದ ಮೇಲೆ ಬಂದುಬಿಡ್ತು. ಅದನ್ನು ತನ್ನ ವಶ ಮಾಡಿಸಿಕೊಳ್ಳಬೇಕು ಅಂತೇಳಿ ಅವನ ಮನಸ್ಸಿನಲ್ಲಿ ಉಂಟಾಗಿ ಆ ತಲಕಾಡಿನಲ್ಲಿರತಕ್ಕಂತಹ ಅಧಿಯಮಾನನ್ನು, ರಾಜಪ್ರತಿನಿಧಿಯನ್ನು ಪ್ರಚೋದಿಸಿದ. ಅಂದರೆ ಕ್ಲೂ ಕೊಟ್ಟ, ನೀನು ಹೋಗು, ನೀನು ಅವ್ರ ಮೇಲೆ ದಾಳಿ ಮಾಡು ಅಂಥೇಳಿ ಪ್ರಚೋದನೆ ಮಾಡ್ತಾನೆ. ಹೀಗಾಗಿ ಪ್ರಚೋದಿಸಿದ ನಂತರ ಅಧಿಯಮ ಏನು ಮಾಡ್ತಾನೆ ಅಂತಂದರೆ, ದ್ವಾರ ಸಮುದ್ರ ಅಂದರೆ ಹೊಯ್ಸಳರ ರಾಜಧಾನಿ, ಈ ದ್ವಾರ ಸಮುದ್ರದ ಮೇಲೆ ಯುದ್ಧ ಮಾಡಲು ಕಳಿಸಿದ. ಒಮ್ಮೆ ನಮ್ಮಲ್ಲಿ ಏಕಾಏಕಿ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಅಧಿಯಮ ಮೊದಲು ಗಡಿನಾಡುಗಳಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರ ಸಕಲ ಸೇನಾ ಸಮೇತನಾಗಿ ಯುದ್ಧ ಸನ್ನದ್ಧನಾಗಬೇಕಾಯಿತು. ಆತ ಮೊದಲು ಅಧಿಯಮ ಅಂತಂದರೆ ರಾಜಪ್ರತಿನಿಧಿ ಮಾತ್ರ, ಸ್ವತಂತ್ರ ಅರಸನಲ್ಲ, ಪಾಳೆಯಗಾರ ಇದ್ದ ಹಾಗೆ ಅರಸನು ಹೇಳಿರ್ತಕ್ಕಂಥದ್ದನ್ನು ಕೇಳಿಕೊಂಡಿರ್ತಕ್ಕಂಥ ಒಬ್ಬ ಪ್ರತಿನಿಧಿ. ಆದರೂ ಕೂಡ ಚಿಕ್ಕ ಪಟ್ಟ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡಿಕೊಂಡು ಜನರನ್ನು ಹೆದರಿಸಿಕೊಂಡು ತನ್ನ ರಾಜ್ಯ ವಿಸ್ತಾರದ ಹೆಸರಿನಲ್ಲಿ ಲೂಟಿಯೋ ಪಾಟಿಯೋ ಮಾಡಿ ಬದುಕ್ತಾ ಇದ್ದ, ಏನೇನೋ ಆಗ್ತಾ ಇತ್ತು. ಆದರೆ ಈಗ ಕುಲೋತ್ತುಂಗನ ಆಜ್ಞೆಯ ಮೇರೆಗೆ ಅಧಿಯಮನು ದೊಡ್ಡ ದಂಡನ್ನು ಕಟ್ಟಿಕೊಂಡ, ದೊಡ್ಡ ಸೈನ್ಯ ಸಮೇತನಾಗಿ ಆತ ಏನು ಮಾಡಬೇಕಾಗಿದೆ ಅಂತಂದರೆ, ಈ ಹೊಯ್ಸಳರ ವಿರುದ್ಧ ದ್ವಾರ ಸಮುದ್ರದ ಮೇಲೆ ಯುದ್ಧಕ್ಕೆ ಹೋಗಬೇಕಾದಂಥ ಸನ್ನಿವೇಶ ಬರ್ತದೆ. ಆಗ ಗೂಢಚಾರರಿರ್ತಾರಲ್ಲ, ಗುಪ್ತಚಾರರು, ಒಳಸಂಗತಿಗಳನ್ನು ಹೇಳತಕ್ಕಂಥ ಹೊಯ್ಸಳ ದೊರೆಯ ಗುಪ್ತಚಾರರು ಏನು ಮಾಡ್ತಾರೆ, ಅಧಿಯಮ ಯುದ್ಧಕ್ಕೆ ತಮ್ಮ ಮೇಲೆ ಬರ್ತಾ ಇದ್ದಾನೆ ಅಂತಕ್ಕಂಥ ಸುದ್ದಿಯನ್ನು ದೊರೆಗೆ ತಿಳಿಸ್ತಾರೆ. ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟಿತು. ಇವನು ಸುಮ್ಮನೆ ಕೂಡಲಿಲ್ಲ, ಅವನು ಬರಲಿ ಅವನು ಬಂದ ನಂತರ ಯುದ್ಧ ಮಾಡೋಣ ಅಂತೇಳಿ ಸುಮ್ಮನೆ ಕೂಡಲಿಲ್ಲ ವಿಷ್ಣುವರ್ಧನ. ಅವನು ಬಂದ ನಂತರ ಯುದ್ಧ ನೋಡೋಣ ಅಂಥೇಳಿ ಸುಮ್ಮನೆ ಕೂಡಲಿಲ್ಲ. ಆತ ಏನು ಮಾಡ್ತಾನೆ, 1038 ದುರ್ಮುಖಿ ನಾಮ ಅಶ್ವಯುಜ ಶುದ್ಧ ದಶಮಿ ಅವತ್ತಿನ ದಿವಸ ದ್ವಾರ ಸಮುದ್ರದ ಸೈನ್ಯ ಅಂದರೆ ದೊರೆ ವಿಷ್ಣುವರ್ಧನನ ಸೈನ್ಯ ತಲಕಾಡಿನ ಕಡೆಗೆ, ಅಂದರೆ ತಲಕಾಡಿನಲ್ಲಿ ಗಂಗರನ್ನು ಬದಲಿಸಿ ಅಲ್ಲಿ ಅಧಿಯಮನನ್ನು ನೇಮಿಸಲಾಗಿತ್ತಲ್ಲ, ಅಧಿಯಮ ಇಲ್ಲಿಗೆ ಬರಲಿ ಅಂತೇಳಿ ಅವನು ವೇಟ್ ಮಾಡಲಿಲ್ಲ. ವಿಷ್ಣುವರ್ಧನನೇ ದ್ವಾರ ಸಮುದ್ರದಿಂದ ತಲಕಾಡಿನ ಕಡೆಗೆ ಜೈತ್ರ ಯಾತ್ರೆ ಹೊರಟನು. ಜೈತ್ರ ಯಾತ್ರೆ ಅಂದರೆ ಜಯದ ಯಾತ್ರೆ, ಅದಕ್ಕೆ ಜೈತ್ರ ಯಾತ್ರೆ ಅಂತ ಹೇಳ್ತಾರೆ. ಆತ ಹೋಗ್ತಾ ಇರಬೇಕಾಯಿತು ಅಂತಂದರೆ ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳನ ಸೇನೆ ಕಂಗಾಲಾಯಿತು. ಚೋಳರ ಅಧಿಯಮನ ಆ ಒಂದು ಮುಂದಾಳತ್ವದಲ್ಲಿ ಏನು ಹೊರಟಿತ್ತು ಅದು ದ್ವಾರ ಸಮುದ್ರ ತಲುಪುವುದಕ್ಕಿಂತ ಮುಂಚಿತವಾಗಿಯೇ ಈತ ತಲಕಾಡಿನ ಕಡೆಗೆ ಹೊರಟು ಬಿದ್ದನು. ಆ ತಲಕಾಡು ಮುಟ್ಟುವುದಕ್ಕಿಂತ ಮುಂಚಿತವಾಗಿ ಅವನ ಸೈನ್ಯ ಇವನ ಸೈನ್ಯ ಈ ಮಳವಳ್ಳಿ ಅಂತಕ್ಕಂಥ ಪ್ರದೇಶ, ಮಳವಳ್ಳಿ ಮುಡುಕುತೊರೆ ಅಂತಕ್ಕಂಥ ಈ ಪ್ರದೇಶಗಳ ಮಧ್ಯದಲ್ಲಿ ಒಂದು ಘನಘೋರ ಯುದ್ಧವಾಗಿಬಿಡ್ತು, ದೊಡ್ಡ ಯುದ್ಧ ಆಗಿಬಿಡ್ತು. ಆ ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಯಿತು. ಕೈ ಮೇಲಾಗೋದ್ರೆ ಗೊತ್ತಾಯ್ತಲ್ಲ, ಅಂದರೆ ವಿಜಯ ಸಾಧಿಸತೊಡಗಿದರು. ಹೊಯ್ಸಳರ ಸೈನ್ಯ ಕೈ ಮೇಲಾಗಿ ಚೋಳರ ಸೈನ್ಯ ಏನಾಗ್ತದೆ, ಕಂಗಾಲಾಯಿತು. ಕಂಗಾಲಾಗುವುದು ಅಂತಂದರೆ ದಿಕ್ಕು ತೋಚದಂತಾಗುವುದು. ಅಧಿಯಮ ಯುದ್ಧದಲ್ಲಿ ಮಡಿದನು, ಅಧಿಯಮನು ಯುದ್ಧದಲ್ಲಿ ತೀರ್ಕೊಂಡು ಬಿಟ್ಟ, ಸತ್ತು ಬಿಟ್ಟ. ಅವನು ಸತ್ತ ಸುದ್ದಿ ತಿಳಿಯುತ್ತಲೇ
ಚೋಳರ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿಯೇ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿತು. ಮಕ್ಕಳೇ, ಒಂದು ಏನಂತಂದ್ರೆ ಯುದ್ಧ ಅಷ್ಟು ಸರಳವಾಗಿ ಆಗುವುದಿಲ್ಲ, ಸಾವು ನಾವು ಸಹಜವೇ. ಆದರೆ ಇಲ್ಲಿ ಆ ಕುಲೋತ್ತುಂಗನ ಸೇನಾಧಿಪತಿಯಾಗಿ ಅಥವಾ ಮುಂದಾಳತ್ವವನ್ನು ವಹಿಸಿಕೊಂಡು ಬಂದಿರತಕ್ಕಂತಹ ಅಧಿಯಮ ಅವನು ಯುದ್ಧದಲ್ಲಿ ಮಡದು ಬಿಡ್ತಾನೆ, ಸತ್ತು ಬಿಡ್ತಾನೆ, ತೀರ್ಕೊಂಡು ಬಿಡ್ತಾನೆ. ಆ ಸುದ್ದಿ ತಿಳಿದು ಕೂಡಲೇ ನಾಯಕನೇ ಇಲ್ಲದ ಸೈನ್ಯ ಎಂದು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಜೀವ ಭಯದಿಂದ ಅವ್ರೇನು ಮಾಡ್ತಾರೆ ಅಂತಂದ್ರೆ ಎಲ್ಲೆಲ್ಲಿಯೂ ಓಡಿ ಹೋಗಬೇಕು, ಓಡಿ ಹೋಗಬೇಕು ಅಂತೇಳಿ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಡ್ತಾರೆ. ಬಹಳ ಸರಳವಾಗಿ ಇದು ಹೊಯ್ಸಳರ ಕೈವಶ ಆಗಿಬಿಡ್ತದೆ. ಆಗ ಹೊಯ್ಸಳರ ಸೈನ್ಯವೆಲ್ಲೋ ಬಹಳಷ್ಟು ಸಂತೋಷದಿಂದ ಉದ್ಗಾರ ವ್ಯಕ್ತಪಡಿಸಿದರು. ತಲಕಾಡು ಗೊಂಡನಿಗೆ ಜಯವಾಗಲಿ. ತಲಕಾಡು ಗೊಂಡ ಅಂದರೆ ಹೊಯ್ಸಳರ ವಿಷ್ಣುವರ್ಧನ ಕೈವಶವಾಗಲಿ, ಸೇನೆಗೆ ಕೈವಶವಾಗಲಿ ಅಂತಂದ್ರೇನು, ತಲಕಾಡನ್ನು ಗೆದ್ದುಕೊಂಡನು ಇವನು, ತಲಕಾಡನ್ನು ವಿಷ್ಣುವರ್ಧನನು ಗೆದ್ದುಕೊಂಡನು. ಆದ್ದರಿಂದ ಈ ಪ್ರಕಾರವಾಗಿ ಸೈನ್ಯ ಜಯಕಾರ ಹಾಕತೊಡಗಿತು. ಮಕ್ಕಳೇ, ಮುಂದಿನ ಭಾಗ ಬಹಳಷ್ಟು ಅದ್ಭುತವಾಗಿದೆ. ಒಬ್ಬ ದೊರೆ ಯುದ್ಧದಲ್ಲಿ ಗೆದ್ದ ನಂತರ ಸೋತ ಅರಸನ ಪ್ರಜೆಗಳ ಪರಿಸ್ಥಿತಿ ಏನಾಗಿರುವಾಗ, ಸೈನಿಕರು ಓಡಿ ಹೋಗಿ ಎಲ್ಲೋ ತಪ್ಪಿಸಿಕೊಂಡ್ರು, ಈ ಪ್ರಜೆಗಳು ನಾಗರಿಕರು ಇರ್ತಾರಲ್ಲ, ಅವರು ಯಾರು ರಾಜ ಬಂದರೇನು, ತಮಗೇನಾಗಬೇಕು, ಏನಾಗ್ತದೋ ಗೊತ್ತಿರೋಂಗಿಲ್ಲ. ಅದರಲ್ಲಿಯೂ ಬಹಳ ಮುಗ್ಧರಾಗಿರ್ತಕ್ಕಂಥ ಜನರಿರ್ತಾರೆ, ಅವರ ಪಾಡಿ ಏನಾಗಲಿಕ್ಕಿಲ್ಲ. ಆಮೇಲೆ ಗೆದ್ದಿರತಕ್ಕಂಥ ಸೈನಿಕರು ತಮ್ಮ ವಿಜಯೋತ್ಸವದ ಆತುರದಲ್ಲಿ ಏನೆಲ್ಲ ಅನಾಹುತ ಮಾಡಬಹುದು, ಬಹಳಷ್ಟು ಸಂಗತಿಗಳಿವೆ ಮಕ್ಕಳೇ. ಈ ಎಲ್ಲ ಸಂಗತಿಗಳನ್ನು ನಾನು ತಮಗೆ ಮುಂದಿನ ಅವಧಿಯಲ್ಲಿ ತಿಳಿಸಲಿದ್ದೇನೆ. ಮಕ್ಕಳೇ, ಮುಂದಿನ ಅವಧಿಗಾಗಿ ಕಾದು ನೋಡಿ. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದ ತಮ್ಮೆಲ್ಲರಿಗೂ ಧನ್ಯವಾದಗಳು.